హాయ్ గాయ్స్, వెల్కమ్ బ్యాక్ టు మై యూట్యూబ్ ఛానల్ వసుధవరన్ కన్నడ బ్లాగ్స్. హాయ్ గాయ్స్ వెల్కమ్ బ్యాక్ టు మై యూట్యూబ్ ఛానల్ వసుధవరన్ కన్నడ బ్లాగ్స్. రిమోట్ కొడప్ప, రిమోట్ అలైత్ నోడు కొడు. హాయ్ గాయ్స్ వెల్కమ్ బ్యాక్ టు మై యూట్యూబ్ ఛానల్ వసుధవరన్ కన్నడ బ్లాగ్స్. ఎల్లరూ హేగిద్రా, ఎల్లరూ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತಿನ ವ್ಲಾಗ್ ಏನಂತ ಅಂದರೆ, ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಮೊನ್ನೆ ಕೃಷ್ಣ ಜನ್ಮ ಲಾಸ್ಟ್ ವ್ಲಾಗಲ್ಲಿ ಕೃಷ್ಣ ಜನ್ಮಾಷ್ಟಮಿ ಫೋಟೋಶೂಟ್ ಮಾಡಿಸ್ಕೊಂಡ್ನಲ್ಲ, ಸೊ ಆ ಫೋಟೋಸ್ ಎಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಶೇರ್ ಮಾಡ್ತೀನಿ. ಶೇರ್ ಮಾಡೋದಕ್ಕಿಂತ ಮುಂಚೆ ನಾನು ಮಾಡಿದ್ದು ಕೃಷ್ಣ ಜನ್ಮಾಷ್ಟಮಿ ಥರ್ಸ್ಡೇ ಮಾಡಿದ್ದು, ವೆಡ್ನಸ್ಡೇ ಮತ್ತು ಥರ್ಸ್ಡೇ ಎರಡು ದಿನವೂ ಇತ್ತು. ಸೊ ನಾನು ಬಂದುಬಿಟ್ಟು ಥರ್ಸ್ಡೇ ವ್ಲಾಗ್ ಮಾಡಿರೋದು. ಅನ್ವಿತಿ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದೀವಿ, ನೋಡ್ಬೋದು ಕಟಿಂಗ್ ಮಾಡಿಸಿದ್ವಿ. ನನಗೆ ಸ್ವಲ್ಪ ಹುಡುಗಿರ ಥರ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡು ಬಿಟ್ಟಿದ್ದೆ, ಬಟ್ ಬೇಡ ಅಂತೇಳಿ ತುಂಬ ಬೇವ್ರ್ತಾನೆ, ಸ್ವೆಟ್ ಆಗ್ತಾನೆ. ಸೊ ಅದಕ್ಕೋಸ್ಕರ ಮತ್ತು ಏನಾದರೂ ರ್ಯಾಷಸ್ ಆಗ್ತವೆ ಅಂತ ಅನ್ನೋದಕ್ಕೋಸ್ಕರ ಕಟಿಂಗ್ ಮಾಡಿಸ್ಕೊಂಡು ಬಂದ್ವಿ ಇವತ್ತು. ಇವತ್ತೆಲ್ಲ ಹತ್ತು ಮಲಗಿಬಿಟ್ಟಿದ್ದ. ಅವನಿಗೆ ಕಟಿಂಗ್ ಮಾಡಿಸೋಬೇಕಾದ್ರೆ ಭಾಳ ಸ್ವಲ್ಪ ಸಮಸ್ಯೆ, ಅವರು ಸಿಝರ್ ಅದರಲ್ಲೆಲ್ಲ ಮಾಡ್ತಾರಲ್ಲ, ಸೊ ಸಿಝರ್ ಅಷ್ಟು ಮುಟ್ಟಿಸ್ಲಿಲ್ಲ, ಬರೀ ಮಿಷಿನಲ್ಲೇ ಇದು ಮಾಡಿಸಿದ್ವಿ. ಅಷ್ಟಕ್ಕೂ ಎದುರು ಇದು ಮಾಡ್ತಾನೆ, ಅಳ್ತಾನೆ. ಸೊ ಇವತ್ತು ಕಟಿಂಗ್ ಮಾಡಿಸ್ಕೊಂಬಂದಿದ್ದೀನಿ. ಸ್ವಲ್ಪ ಸ್ಟೈಲಿಶಾಗಿ ಕಟಿಂಗ್ ಮಾಡಿಸಿದ್ದೀನಿ, ಇಲ್ಲ ಈ ನೋಡಿಸಿ ಇವ್ರು ಅಷ್ಟು ಚೆನ್ನಾಗಿ ಬಂದಿಲ್ಲ, ಇವ್ರು ಅಷ್ಟು ಚೆನ್ನಾಗಿ ಮಾಡಿಲ್ಲ. ಲಾಸ್ಟ್ ಟೈಮ್ ಒಬ್ಬರ ಹತ್ರ ಮಾಡಿಸಿದ್ದೆ, ಚೆನ್ನಾಗಿ ಮಾಡಿದ್ರು, ಈ ಸರಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ಥರ ಬೇರೆ ಥರ ಮಾಡಿಸ್ತೀನಿ. ಸೊ ಕಟಿಂಗ್ ಹೆಂಗೆ ಬಂದಿದೆ, ಚೆನ್ನಾಗಿ ಬಂದಿದೆಯಾ, ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಬನ್ನಿ, ಈಗ ಆವಾಗಲೇ ಏನು ಹೇಳ್ತಿದ್ದೆ ನಾನು, ಥರ್ಸ್ಡೇ ನಾನು ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ ಮಾಡಿದ್ದು, ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ದು, ಯಾಕಂದರೆ ಅನ್ವಿತಿಗೆ ಹುಷಾರಿದ್ದಿಲ್ಲ, ಸೊ ಅದಕ್ಕೋಸ್ಕರ. ಮತ್ತು ಬುಧವಾರ ಅದು ಒಂದು ಕಾರಣ, ಆದರೆ ಬುಧವಾರ ಯಾಕೆ ಮಾಡಲಿಲ್ಲ ಅಂತಂದರೆ, ಈ ಸ್ಕೂಲ್ ಮಕ್ಕಳಿಗೆಲ್ಲೂ ಬುಧವಾರದ ದಿವಸನೇ ಎಲ್ಲ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ತಾ ಇದ್ರ ಹೇಳಿದ್ರಂತೆ. ಸೊ ಅದಕ್ಕೋಸ್ಕರ ಅದು ಬಾಡಿಗೆ ಸಿಗಲಿಲ್ಲ, ಥರ್ಸ್ಡೇಗೆ ಸಿಕ್ತು ನಮಗೆ. ಸೊ ಅದು ಒಂದು, ಮತ್ತು ತಿರ್ಗಾ ಎಲ್ಲೂ ಫೋಟೋಶೂಟು ಎಲ್ಲ ಕಡೆ ಒಂಥರ ಗಲಾಟೆ ಇರುತ್ತೆ, ಸೊ ಕೃಷ್ಣಂದು ಅನ್ನೋದಕ್ಕೋಸ್ಕರ ಗುರುವಾರದ ದಿವಸ ನಾವು ಆರಾಮಾಗಿ ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡು ಮಾಡಿಸಿದ್ದು. ಲಾಸ್ಟ್ ಇಯರು ಮಾಡಿಸಿದ್ವಿ, ಅದು ಒಂದು ಫಸ್ಟ್ ಇಯರು, ಇದು ಸೆಕೆಂಡ್ ಇಯರ್ ಕೃಷ್ಣ ಜನ್ಮಾಷ್ಟಮಿ. ನಾನು ಹೋದ ವರ್ಷನೂ ಅಷ್ಟೇ ಯಶೋಧೆ ಆಗಿದ್ದೆ, ಅವ್ನು ಕೃಷ್ಣ ಆಗಿದ್ದ. ಈ ವರ್ಷನೂ ಅಷ್ಟೇ ಅವನು ಯಶೋಧೆ, ನಾನು ಯಶೋಧೆ, ಅವನು ಕೃಷ್ಣ ಆಗಿದ್ದ. ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಅಂತ ಅಂದ್ಕೊಳ್ತೀನಿ. ಫೋಟೋಸ್ ಬಂದುಬಿಟ್ಟು ನಮ್ಮ ದಾವಣಗೆರೆಯಲ್ಲಿ ನಾವು ತೆಗ್ಸಿರೋದು, ದಾವಣಗೆರೆಯಲ್ಲಿ ಚೇತನ ಹೋಟ್ಲ್ ಹತ್ರ ಬರುತ್ತೆ, ಆಕಾಂಕ್ಷ ಸ್ಟುಡಿಯೋ ಅಂತೇಳಿ. ತುಂಬ ಚೆನ್ನಾಗಿ ತೆಗಿತಾರೆ ಫೋಟೋಸು, ಕ್ಯಾಂಡಿಡ್ ಫೋಟೋಸ್ ಮತ್ತು ಮ್ಯಾರೇಜ್ ಫೋಟೋಸು, ಪ್ರೀ ವೆಡ್ಡಿಂಗು, ಆಮೇಲೆ ಇದು ಏನು ಬೇಬಿ ಫೋಟೋಶೂಟು, ಎಲ್ಲ ಥರದ ಫೋಟೋಸು ತೆಗಿತಾರೆ, ತುಂಬ ಚೆನ್ನಾಗಿ ತೆಗಿತಾರೆ. ನಿಮ್ಗೆ ಯಾರಿಗಾದರೂ ದಾವಣಗೆರೆಯಲ್ಲಿ ಇರೋರಿಗೆ ಇಂಟ್ರೆಸ್ಟ್ ಇದ್ದರೆ, ಚೆನ್ನಾಗೆ ಲೈಕ್ ಆದರೆ ಫೋಟೋಸ್ ಎಲ್ಲ ಹೋಗ್ಬೋದು, ಚೆನ್ನಾಗಿ ತೆಗಿತಾರೆ ಫೋಟೋಸ್ ಎಲ್ಲ. ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಫೋಟೋಸ್ನೆಲ್ಲ, ಹೋಗಿ ನೋಡ್ಕೊಂಡು ಬನ್ನಿ, ಹಾಕಿರ್ತೀನಿ ಫೋಟೋಸು, ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಅಂತಂದು. ತುಂಬ ಚೆನ್ನಾಗಿ ಬಂದಿದ್ದಾವೆ, ನಿಮಗೆ ಇಷ್ಟ ಆಗಿದೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ ಫೋಟೋಸ್ ಎಲ್ಲ, ನಾನು ಮತ್ತೆ ಫೋಟೋಸ್ ನೋಡ್ಕೊಂಡು ಬಂದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇದು ಸ್ವಲ್ಪ ಫೋಟೋಸ್ ಬರೋದು ಲೇಟ್ ಆಯಿತು, ಅದಕ್ಕೋಸ್ಕರ ಲೇಟಾಗಿ ಹಾಕ್ತಾಯಿದ್ದೀನಿ. ಅವರು ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಸೊ ಅದಕ್ಕೋಸ್ಕರ ಫೋಟೋಸ್ ಹಾಕೋದು ಲೇಟ್ ಆಗ್ತಾಯಿದೆ. ಮತ್ತು ಇವ್ನು ಬೇರೆ ಹುಷಾರಿದ್ದಿಲ್ಲಲ್ಲ, ಸ್ವಲ್ಪ ಅವ್ನ ಬಗ್ಗೆ ಕೇರ್ ಮಾಡಬೇಕಿತ್ತು. ಸೊ ಒಂದು ವೀಕ್ ಅವ್ನ ಬಗ್ಗೆ ಅವನ್ನೇ ನೋಡ್ಕೊಳ್ಳೋದಾಗೋಯ್ತು, ಸೊ ನನಗೆ ಅಷ್ಟು ವ್ಲಾಗ್ ಬೇಗ ಹಾಕೋದಕ್ಕೂ ಆಗಲಿಲ್ಲ. ಈಗ ಸ್ವಲ್ಪ ಬೆಟರ್, ಪರವಾಗಿಲ್ಲ, ಎರಡು ದಿವಸ ಆರಾಮಾಗಿ ಎರಡು ದಿನ ಆಗಿದೆ, ಈಗ ಆರಾಮಿದ್ದಾನೆ. ಸೊ ಅದಕ್ಕೋಸ್ಕರ ನಾನು ನಿನ್ನೆ ವ್ಲಾಗ್ ಹಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ.
ಸೊ ಗೈಸ್ ಫೋಟೋಸ್ ಎಲ್ಲ ನೋಡ್ಕೊಂಡು ಬಂದ್ರಲ್ಲ ಹೇಗೆ ಬಂದಿದೆ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿ ತೆಗ್ತಿದ್ದಾರೆ ಫೋಟೋಸ್ ಎಲ್ಲ. ಲಾಸ್ಟ್ ಇಯರು ಇನ್ನು ಚಿಕ್ಕವನಿದ್ದ, ಸೊ ಅಲ್ಲಿಗೆ ಹೋಗಲಿಲ್ಲ, ಇಲ್ಲೇ ತೆಗೆಸಿದ್ವಿ. ಈ ಸರಿ ಅಲ್ಲಿ ಚೆನ್ನಾಗಿ ತೆಗಿತಾರೆ ಅನ್ನೋದಕ್ಕೋಸ್ಕರ ಅಲ್ಲೋಗಿ ಫೋಟೋ ತೆಗೆಸಿದ್ದು. ಏನೋ ಫೋಟೋಸ್ ಅಂದರೆ ಸ್ವಲ್ಪ ರೆಡಿಯಾಗಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಂದರೆ ಸ್ವಲ್ಪ ಇಷ್ಟ. ಸೊ ಅದಕ್ಕೋಸ್ಕರ ಅದೆಲ್ಲ ಸ್ವಲ್ಪ ಮೆಮೊರೀಸ್ ಅಲ್ವಾ, ನಾವು ಎಷ್ಟೇ ವರ್ಷ ಆದರೂ ಆ ಫೋಟೋಸ್ ನೋಡಿದರೆ ಅದು ಒಂದು ಮೆಮೊರಿ ನಮಗೆ ಆ ಮೆಮೊರಿನ ವಾಪಸ್ ತಂದುಕೊಡುತ್ತೆ ಅನ್ನೋದು ನನ್ನ ಇದು. ಅದಕ್ಕೋಸ್ಕರ ನಾನು ಸ್ವಲ್ಪ ಫೋಟೋಸ್ನ ಲೈಕ್ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋದೆಲ್ಲ ಸ್ವಲ್ಪ ಹುಚ್ಚು ಜಾಸ್ತಿ ನನಗೆ. ಸೊ ಅದಕ್ಕೋಸ್ಕರ ರೆಡಿಯಾಗಿ ಅವನ ಜೊತೆ ಫೋಟೋ, ಎಲ್ಲಿವರೆಗೂ ಅವ್ನು ಕೃಷ್ಣ ಆಗಿ ಫೋಟೋ ತೆಗೆಸ್ಕೊಳ್ತಾನೋ ಅಲ್ಲಿವರೆಗೂ ನಾನು ಯಶೋಧೆ ಆಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಶೋಧೆ ಅಂದರೆ ಯಶೋಧೆ ಥರನೇ ರೆಡಿಯಾಗೋಕ್ಕಾಗೋದಿಲ್ಲ, ಏನೋ ಒಂದು ಸ್ವಲ್ಪ ಸಿಮಿಲರಾಗಿ ರೆಡಿ ಆಗ್ಬೋದು ಅಷ್ಟೇ. ಅವ್ರ ಥರನೇ ರೆಡಿ ಆಗಬೇಕು ಅಂದರೆ ಆಗೋದಿಲ್ಲ, ಯಶೋಧೆನ ಆವಾಗಕ್ಕಾಗೋದಿಲ್ಲ. ಸೊ ಅಷ್ಟು ಪ್ರಯತ್ನ ಮಾಡಿ ಆಗಿದ್ದೀನಿ ರೆಡಿ, ಅವನಿಗೂ ರೆಡಿ ಮಾಡಿ ನಾನು ರೆಡಿಯಾಗಿದ್ದೀನಿ. ನನ್ನ ಮೇಕಪ್ ಲುಕ್ಕು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ ನಾನು, ಅದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಮೇಕಪ್ ಲುಕ್ಕೆಲ್ಲ. ಅಷ್ಟೇ, ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.